ಪ್ರೈಸ್ ಗಾಡ್ ಶಾಲೋಮ್ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ಬಿಗ್ ಜೆಮನಿಯ ಗ್ರೇಸ್ ಸೊಲ್ಯೂಷನ್ ಎಂದು ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಾನು ಡಾಕ್ಟರ್ ಸುಬ್ ಡಿಮೆಲು, ಗ್ರೇಸ್ ಆ್ಯಂಡ್ ಟ್ರೂತ್ ಮಿನಿಸ್ಟ್ರಿ ಶಿವಮೊಗ್ಗದಿಂದ. ಬನ್ನಿ ರಾತ್ರಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಅದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಥ್ಯಾಂಕ್ ಯು ಜೀಸಸ್. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಈ ರಾತ್ರಿ ವೇಳೆಯಲ್ಲಿ ಈ ಒಂದು ಕಾರ್ಯಕ್ರಮ ಮೂಲಕ ಕರ್ತನೇ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ವೀಕ್ಷಿಸುವಂಥ ಪ್ರತಿಯೊಬ್ಬ ಜೀವಿತವನ್ನು ನಿನ್ನ ಪ್ರಶಕ್ತನೆ ಮರೆಯ ಮಾಡ್ತಾನೆ. ಪ್ರತಿಯೊಂದು ಕುಟುಂಬ ಅವ್ರು ಮಾಡುವ ಪ್ರತಿಯೊಂದು ಕೆಲಸ ಸೇವೆ ಪ್ರತಿಯೊಂದು ಪ್ರಶಕ್ತನೆ ಮರೆಯ ಮಾಡ್ತಾನೆ. ನಿನ್ನ ಉದ್ದೇಶ, ನಿನ್ನ ಪ್ಲ್ಯಾನ್ ಅವರ ಜೀವಿತದಲ್ಲಿ ಪ್ರಕಟವಾಗಲಿ. ನಿನ್ನ ವಾಕ್ಯದ ಮೂಲಕ ಪ್ರತಿಯೊಬ್ಬ ಜೊತೆಯಲ್ಲಿ ಮಾತನಾಡು. ಅವರ ಪರಿಸ್ಥಿತಿಗಳು ಮಾರ್ಪಡಲಿ. ಅನಾರೋಗ್ಯ ಯೇಸುನಾಮದಲ್ಲಿ ಗದರಿಸ್ತಾನೆ. ಯೇಸುನಾಮ ಬಿಟ್ಟು ಹೊರಗೆ ಬಾ ಎಂಬುದಾಗಿ ಯೇಸುನ ಬಾಸುಣದ ರೋಗ ವಾಸಿ ತೋಷನಿಗೆ ಆರೋಗ್ಯವನ್ನು ಡಿಕ್ಲೇರ್ ಮಾಡ್ತಾನೆ. ಇನ್ನು ವಾಕ್ಯ ಕೇಳ್ತಿರುವಾಗಲೇ ಅವರ ಶರೀರ ಆತ್ಮ ಪ್ರಾಣದಲ್ಲಿ ವಿಶೇಷವಾದ ನಿನ್ನ ಕೃಪೆ ಅವರಿಗೆ ಪ್ರಕಟವಾಗಲಿ ಎಂಬುದಾಗಿ ಡಿಕ್ಲೇರ್ ಮಾಡ್ತೇನೆ. ಆತ್ಮಿಕ ಕಣ್ಣುಗಳು, ಮನೆತರಿಗಳು ಬೆಳಗಿಸಲ್ಪಡಲಿ. ನಾನು ನಿಮ್ಮಿಂದ ಕೇಳಲಿಕ್ಕೆ ಬಯಸ್ತೇವೆ, ನಿಮ್ಮಿಂದ ಹೊಂದಲಿಕ್ಕೆ ಬಯಸ್ತೇವೆ. ಎಲ್ಲ ಸ್ತುತಿ, ಎಲ್ಲ ಮಹಿಮೆ, ಎಲ್ಲ ಘನತೆ ಒಬ್ಬನಿಗೆ ಸಲ್ಲಿಸ್ತೇವೆ. ನಜರೇತಿ ಯೇಸು ನಾಮದ ತಂದೆ ಆದ್ಯವರೇ, ಆಮೆನ್. ಪ್ರೈಸ್ ಗಾಡ್. ದೇವರು ಒಳ್ಳೆಯವನಾಗಿದ್ದಾನೆ, ಮತ್ತು ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ಈ ಒಂದು ರಾತ್ರಿಯಲ್ಲಿ ನಮ್ಮನ್ನು ವೀಕ್ಷಿಸುವಂಥ ಪ್ರೀತಿ ದೇವ ಜನರೇ, ನೀವು ಅಮೂಲ್ಯವಾದ ಸಂಗತಿಯನ್ನು ಆರಿಸಿಕೊಂಡಿದ್ದೀರಾ. ದೇವರ ವಾಕ್ಯ ಕೇಳುವಂಥದ್ದು, ದೇವರ ವಾಕ್ಯ ನಿಮ್ಮ ಜೀವಿತವನ್ನು ರೂಪಿಸುವಂಥದ್ದಾಗಿದೆ, ಮಾರ್ಪಡಿಸುವಂಥದ್ದಾಗಿದೆ. ಯಾರು ವಾಕ್ಯ ಕೇಳ್ತಾರೆ ಅವರು ಯಾವ ಕೇಳಿಗೂ ಭಯಪಡದೆ ಅವರು ಸೃಷ್ಟರಾಗಿ ಇದ್ದು ನಾವು ವಾಕ್ಯ ನೋಡಲಿಕ್ಕೆ ಸಾಧ್ಯ. ಜ್ಞಾನಭಕ್ತಿ 1:32, ನನ್ನ ಮಾತನ್ನು ಕಿವಿಗಳನ್ನಾದರೂ ಸ್ವಸ್ಥವಾಗಿರುತ್ತ ಯಾವ ಕೇಳಿಗೂ ಭಯಪಡದೆ ಸೃಷ್ಟನಾಗಿರುವನು ಎಂಬುದೇ. ಈ ಲೋಕದಲ್ಲಿರುವಂಥ ಜನರಿಗೂ ನಿಮಗೂ ವ್ಯತ್ಯಾಸ. ನಿಮ್ಮಲ್ಲಿ ದೇವರ ಜೀವ ಇದೆ, ಮತ್ತು ನೀವು ವಾಕ್ಯ ಕೇಳುವಾಗ ಪ್ರತಿ ಸಾಲಿ ದೇವರ ಜೀವವನ್ನು ನಿಮ್ಮ ಜೀವಿತದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀರ. ನೀವು ಸ್ವಸ್ಥರಾಗ್ತೀರ. ಅನಾರೋಗ್ಯದಲ್ಲಿ ಒಂದು ವೇಳೆ ಇರುವುದಾದರೆ ವಾಕ್ಯ ನಿಮ್ಮನ್ನು ಹೀಲ್ ಮಾಡುವಂಥದ್ದಾಗಿದೆ. ದುಃಖದಲ್ಲಿ ಇರುವಂಥದ್ದಾದರೆ ವಾಕ್ಯ ನಿಮ್ಮನ್ನು ಚೈತನ್ಯಪಡಿಸುವಂಥದ್ದಾಗಿದೆ, ಸಂತೋಷಪಡಿಸುವಂಥದ್ದಾಗಿದೆ. ಎಂಬ ನಿಮ್ಮ ಪ್ರಾಣ, ನಿಮ್ಮ ಆತ್ಮ, ನಿಮ್ಮ ಶರೀರ, ಈ ಮೂರು ಭಾಗದಲ್ಲಿ, ಯಾಕೆಂದರೆ ವಾಕ್ಯವನ್ನು ಕೇಳುವವನು ಜೀವವನ್ನು ಹೊಂದುವಂತನಾಗಿದ್ದಾನೆ. ನಿಮ್ಮ ಹೃದಯದೊಳಗಿಂದ ಜೀವಧಾರೆಗಳು ಅದು ಹೊರಡುವಂಥದ್ದಾಗಿದೆ. ಆಮೇನ್. ಈ ವಾಕ್ಯ ನೋಡ್ತೇವೆ, ನನ್ನ ಮಾತಿಗೆ ಕಿವಿಗೊಡುವನಾದರೂ ಸ್ವಸ್ಥವಾಗಿರುತ್ತ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುನು ಎಂಬುದೇ. ಆಮೇನ್. ದೇರ್ ಇಸ್ ಅಶ್ಯೂರೆನ್ಸ್, ಇಸ್ ಅ ಪ್ರಾಮಿಸ್. ದೇವರು ಕೊಟ್ಟಂಥ ವಾಗ್ದಾನ, ದೇವರ ವಾಕ್ಯ ಕೇಳುವ ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ, ತನ್ನ ಮಕ್ಕಳ ಜೀವಿತದಲ್ಲಿ ಒಂದು ಸ್ವಸ್ಥತೆ, ದೈವಿಕವಾದ ಸಮಾಧಾನ ಅಷ್ಟು ಮಾತ್ರ ಅಲ್ಲ, ಯಾವ ಭಯ ಅಲ್ಲಿರೋದಿಲ್ಲ. ಎಲ್ಲಿ ದೇವರ ಪ್ರೀತಿ ಇದೆಯೋ ಅಲ್ಲಿ ಭಯಕ್ಕೆ ಜಾಗ ಇಲ್ಲ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ವಾಕ್ಯ ಕೇಳುವಾಗ ದೇವರ ಪ್ರೀತಿ ಪ್ರಕಟ ಆಗುವಂಥದ್ದಾಗಿದೆ, ಮತ್ತು ನೀವು ಕೇಡಿಗೆ ಭಯಪಡುವುದಿಲ್ಲ. ಬಟ್ ಕೇಡು ನಿಮ್ಮ ಬಳಿಗೆ ಸಂಭವಿಸುವುದಿಲ್ಲ. ಕೀರ್ತನೆ 91 ನೋಡ್ತೇವೆ, ಪರಾತ್ಮ ನಿವಾಸ್ತನ ಮಾಡಿಕೊಂಡಿದ್ದೀನಲ್ಲ, ಯಾವ ಕೇಡು ನನಗೆ ಸಂಭವಿಸದು. ಇವತ್ತು ನೀವು ಸುದ್ದಿಯನ್ನು, ವಾರ್ತೆನೆ ಕೇಳುವಾಗ ಅನೇಕ ಕೇಡುಗಳು, ಉಪದ್ರವಗಳು ಲೋಕದಲ್ಲಿ ನಡೀತಾ ಇರ್ಬೋದು. ಪಕ್ಕನೆ ಆಪತ್ತಿಗೆ ಜನರು ನೀವು ಸಾಯುವುದನ್ನು ಕಾಣ್ಬೋದು. ಆದರೆ ನೀವು ನಿಮ್ಮ ಮನಸ್ಸನ್ನು, ನಿಮ್ಮ ಹೃದಯವನ್ನು ಕಳವಳಪಡಿಸ್ಕೊಳಕ್ಕೆ ಹೋಗ್ಬಿಡ್ರಿ. ನೀವು ದೇವರಿಂದ ಹುಟ್ಟಿದವರು, ದೇವರ ಜೀವ ನಿಮ್ಮೊಳಗಿದೆ. ನೀವು ಹೇಳಬೇಕಾಗಿದೆ, ನನ್ನ ಮಗುವಲ್ಲಿ 1,000 ಜನರು, ನನ್ನ ಬಲಗಡೆ 10,000 ಜನ ಸತ್ತು ಬಿದ್ದರು, ನನಗೇನು ತಟ್ಟದ್ದು. ನಾನು ಅದನ್ನು ಕಣ್ಣಾರಿ ಕಂಡು ದುಷ್ಟರಿಗೆ ಪ್ರತಿನಿಧಕ್ಕೆ ಸಾಕ್ಷಿಯಾಗಿರುವಷ್ಟೇ. ಯಹೋವನೇ ನನ್ನ ಶರಣನು. ಆಮೆನ್. ನೀವು ಕರ್ತನನ್ನು ಆಶಿಸಿಕೊಂಡದರಿಂದ ನಿಮಗೆ ಯಾವ ಕೇಡು, ಯಾವ ಉಪದ್ರ ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಆಮೆನ್. ಅದಕ್ಕೆ ವಾಕ್ಯ ಹೇಳ್ತದೆ, ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರು ಎಂಬುದೇ. ನಿಮ್ಮ ಸೇಫ್ಟಿ ಅದು ಕ್ರಿಸ್ತನಲ್ಲಿ ಆಗಿದೆ. ನೀವು ಕ್ರಿಸ್ತನಲ್ಲಿ ನೀವು ಆಲ್ರೆಡಿ ಸುರಕ್ಷಿತರಾಗಿದ್ದೀರ.
ಆಮೇನ್. ಡಿಕ್ಲೇರ್ ವಾಟ್ ಯು ಹ್ಯಾವ್. ದೇವರು ಕೊಟ್ಟ ಒಂದು ಒಂದು ಸುರಕ್ಷತೆಯನ್ನು, ಧೈರ್ಯವನ್ನು ನೀವು ಪ್ರಕಟಿಸುವಂಥದ್ದು ಅದು ನಿಮ್ಮ ಕೆಲಸ ಆಗಿದೆ. ಆಮೇನ್. ದೇವರು ಆಲ್ರೆಡಿ ನಿಮ್ಮನ್ನು ಎಲ್ಲ ವಿಷಯದಲ್ಲಿ ನಿಮ್ಮನ್ನು ಸೇಫ್ ಮಾಡಿದ್ದಾನೆ. ಅದಕ್ಕೆ ವಾಕ್ಯ ನಾವು ಜ್ಞಾನ ಹೋಗ್ತಿಲ್ಲಿ ನೋಡೋಕ್ಕೆ ಸಾಧ್ಯ. ಯೆಹೋವನ ನಾಮ ಬಲವಾದ ಬುರುಜು. ದ ನೇಮ್ ಆಫ್ ದ ಲಾರ್ಡ್ ಈಸ್ ಸ್ಟ್ರಾಂಗ್ ಟವರ್. ದ ರೈಚಸ್ ರನ್ ಇನ್ ಟು ಇಟ್ ಆ್ಯಂಡ್ ದೇ ಆರ್ ಸೇಫ್. ದೇವರ ನಾಮ ಬಲವಾದ ಬುರುಜು, ಯೆಹೋನಾಮ ಬಲವಾದ ಬುರುಜು, ಶಿಷ್ಟನು ಅದರೊಳಕ್ಕೆ ಹೋಗಿ ಸುರಕ್ಷಿತನಾಗಿರು. ಈಗ ನೀವು ಹೋಗಿ ಬರುವಂಥದ್ದಲ್ಲ, ಬದಲಾಗಿ ನೀವು ಕ್ರಿಸ್ತನಲ್ಲಿ ಇದ್ದೀರಾ, ಕ್ರಿಸ್ತನ ಆತುಕೊಂಡಿದ್ದೀರಾ. ನೀವು ನಿತ್ಯ ನಿರಂತರಕ್ಕೂ ಆತನ ಒಂದು ಸಂರಕ್ಷಣೆಯಲ್ಲಿ, ಆತನ ಸನ್ನಿಧಿಯಲ್ಲಿ ಹುಟ್ಟಿದವರಾಗಿದ್ದೀರಾ ಮತ್ತು ನೀವು ಸೇಫ್ ಪ್ಲೇಸಲ್ಲಿ ನೀವು ವಾಸವಾಗಿದ್ದೀರಾ. ಆಮೆನ್. ಯಾಕೆಂದರೆ ನೀತಿ ಎಂಬ ವರವನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ಆ ನೀತಿ ಎಂಬ ವರ ನಿಮ್ಮನ್ನು ಸಂಪೂರ್ಣವಾಗಿ ಪ್ರೊಟೆಕ್ಟ್ ಮಾಡುವಂಥದ್ದಾಗಿದೆ. ನಮ್ಮ ಎಫೆಸ ಪತ್ರಿಕೆಯಲ್ಲಿ ಕೂಡ ನೋಡ್ತೇವೆ, ನಂಬಿಕೆ ಎಂಬ ಗುರಾಣಿ. ಆಮೆನ್. ಇದು ನಂಬುವಂಥದ್ದೇ ವೆರಿ ಇಂಪಾರ್ಟೆಂಟ್. ಈ ನಂಬಿಕೆ, ಈ ವಾಕ್ಯ ನಂಬದೇ ಹೋದರೆ ನೀವು ಆ ಗುರಾಣಿಯನ್ನು ನೀವು ಉಪಯೋಗಿಸ್ತಾ ಇಲ್ಲ. ನಿಮಗೆ ಬರುವಂಥ ಸೈತನ ಅಗ್ನಿಯ ಬಾಣ ಅಂದರೆ ಆಲೋಚನೆ, ಅವನ್ನು ನೀವು ಗಾರ್ಡ್ ಮಾಡ್ತಾ ಇಲ್ಲ. ಅದಕ್ಕೆ ವಾಕ್ಯವನ್ನು ನೀವು ಕೇಳುವಾಗ ನೀವು ಭಯ ಬಿಟ್ಟು ಹೋಗ್ತದೆ. ನಾವು ಈಗ ಪ್ರಾಪ್ಸ್ ಜ್ಞಾನ ಹೋಗ್ತೀವಿ ನೋಡಿದ್ವಿ, ನನ್ನ ಮಾತಿಗೆ ಕಿವಿಗೊಡು. ವಾಕ್ಯವನ್ನು ಕೇಳುವವನು, ವಾಕ್ಯವನ್ನು ರಿಸೀವ್ ಮಾಡುವವನು, ಅವನು ಭಯಪಡುವುದಿಲ್ಲ. ಅವನು ಸ್ವಸ್ಥವಾಗಿರ್ತಾನೆ, ಅವನು ಕಳವಳ ಪಡುವುದಿಲ್ಲ, ಅವನು ಯಾವಾಗಲೂ ಸುರಕ್ಷಿತನಾಗಿರ್ತಾನೆ. ಆಮೇಲೆ ಇನ್ನೊಂದು ವಾಕ್ಯನ ನಾನು ಓದಲಿಕ್ಕೆ ಬಯಸ್ತೇನೆ. ಯೆಶಾಯ 54 ಅಧ್ಯಾಯ 13 ವಚನ, ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗಿರುವರು, ಅವರಿಗೆ ಅಧಿಕ ಸುಕ್ಷೇಮವಾಗುವುದು. ಈ ಒಂದು 2 ವರ್ಷದಲ್ಲಿ 2 ವರ್ಷ ಅನೇಕ ಲಾಕ್ಡೌನ್ ನಿಮಿತ್ತವಾಗಿ ಅನೇಕ ಮಕ್ಕಳಿಗೆ ನೀವು ಅಂದ್ಕೊಳ್ಬೋದು, ನನ್ನ ಮಕ್ಕಳಿಗೆ ಸರಿಯಾಗಿ ಎಜುಕೇಷನ್ ಸಿಗಲಿಲ್ಲ, ಆನ್ಲೈನಲ್ಲಿ ಅನೇಕರು ಓದಂಥ ಪರಿಸ್ಥಿತಿ ಬಂತು, ಎಕ್ಸಾಮ್ ಕೂಡ ಅವರಿಗೆ ಸರಿಯಾಗಿ ಬರೀಲಿಕ್ಕಾಗಿಲ್ಲ. ನಾನು ಹೇಳ್ತೇನೆ, ನಿಮ್ಮ ಮಕ್ಕಳನ್ನು ನೀವು ಕರ್ತನಲ್ಲಿ ನೀವು ಒಪ್ಪಿಸಿಕೊಡ್ರಿ. ಜಸ್ಟ್ ಗಿವ್ ದೆಮ್ ಇನ್ ಹ್ಯಾಂಡ್ಸ್ ಆಫ್ ಗಾಡ್. ದೇವರ ಕೈಲಿ ಒಪ್ಪಿಸಿಕೊಟ್ಟಾಗ ಅವರು ಅಧಿಕವಾದ ಒಂದು ಶಿಕ್ಷಣವನ್ನು, ಈ ಲೋಕ ಹೊಂದಲಿಕ್ಕೆ ಆಗದ, ಕಲಿಸಿಕೊಡ್ಲಿಕ್ಕೆ ಆಗದ ವಿಶೇಷವಾದ ಜ್ಞಾನವನ್ನು ನಿಮ್ಮ ಮಕ್ಕಳು ಹೊಂದುವಂತರಾಗಿದ್ದಾರೆ. ಆಮೇಲೆ ಇವತ್ತು ನಿಮಗೂ ಕೂಡ, ಇದು ಮಕ್ಕಳು ಅಂದ ತಕ್ಷಣ ಸಣ್ಣ ಮಕ್ಕಳು ಅಷ್ಟೇ ಅಲ್ಲ, ಇದು ನೀವು ಕೂಡ ದೇವರ ವಿಶೇಷವಾದ ಜ್ಞಾನದಿಂದ ನೀವು ಬೆಳೆಯುವಂತರಾಗಿದ್ದೀರ. ಯಾಕೆಂದರೆ ದೇವರು ನಿಮ್ಮ ಒಳಗಿದ್ದಾನೆ. ದೇವರ ವಿಶೇಷವಾದ ಜ್ಞಾನ ಈ ಒಂದು ಕಡೆಯ ದಿವಸದಲ್ಲಿ ನಿಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನ ಮೂಲಕ ಆಪರೇಟ್ ಆಗುವಂಥದ್ದಾಗಿದೆ. ಆಮೇನ್. ಅದಕ್ಕೆ ಇಲ್ಲಿ ವಾಕ್ಯ ನೋಡ್ತದೆ, 54 ಅಧ್ಯಾಯ ಯೆಶಾಯದಲ್ಲಿ 13 ವಚನ, ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗಲು. ಇವತ್ತು ನೀವು ಡಿಕ್ಲೇರ್ ಮಾಡಿ, ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ನೀವು ಸಫಲತೆಯನ್ನು ಕಾಣ್ತಾ ಇಲ್ವ, ಅಥವಾ ನೀವು ಭಯದಲ್ಲಿ ಇದ್ದೀರಾ, ಕನ್ಫ್ಯೂಷನ್ ಇದ್ದೀರಾ, ಅವನು ಎಲ್ಲ ಓದಿ ಮುಗ್ಸೋಕ್ಕಾಗ್ತಾ ಇಲ್ಲ, ಅಥವಾ ಅಡ್ಮಿಷನ್ ಸಿಗ್ತಾ ಇಲ್ಲ, ಅಥವಾ ಅಡ್ಮಿಷನ್ ಸಿಕ್ಕಿದೆ ಅವನಿಗೆ ಸರಿಯಾದ ಕ್ಲಾಸಸ್ ಆಗ್ತಾ ಇಲ್ಲ ಎಂಬುದಾಗಿ, ಡಿಕ್ಲೇರ್ ದ ವರ್ಡ್. ದೇವರು ಅವನಿಗೋಸ್ಕರ ವಿಶೇಷವಾದ ಫೇವರನ್ನು ಉಂಟು ಮಾಡುವ ಆತನಾಗಿದ್ದಾನೆ. ಅವನು ಓದುವ ವಿಷಯ ವಿಶೇಷವಾದ ಜ್ಞಾನದಿಂದ, ದೇವರ ವಿಶೇಷವಾದ ಕೃಪೆಯಿಂದ ಅವರಿಗೆ ಅದು ಗ್ರಹಿಕೆ ಉಂಟಾಗುವಂಥದ್ದಾಗಿದೆ. ಇಲ್ಲಿ ನೋಡ್ತೇವೆ, ಅವರಿಗೆ ಅಧಿಕ ಸುಕ್ಷೇಮವಾಗುವುದು. ಯಾರು ವಾಕ್ಯವನ್ನು ನಂಬ್ತಾರೆ, ಯಾರು ಕೃಪೆಯನ್ನು ಆತ್ಕೊಳ್ತಾರೆ, ಅವರಿಗೆ ಅಧಿಕ ಸುಕ್ಷೇಮವಾಗುವುದು. ಧರ್ಮವೇ ನಿನಗೆ ಆಧಾರ. ಧರ್ಮ ಇಲ್ಲೇನು ಬಂದಿದೆ, ರೈಚಸ್ನೆಸ್ ಕನ್ನಡದಲ್ಲಿ ಧರ್ಮ ಮೆತ್ತ ಬಂದಿದೆ, ನಿನಗೆ ಆಧಾರ. ಕ್ರಿಸ್ತನ ನೀತಿ ಧರ್ಮ ಅಂದರೆ ದ ರೈಚಸ್ನೆಸ್ ಆಫ್ ಗಾಡ್. ದೇವರ ನೀತಿ ಅಂದರೆ ಕ್ರಿಸ್ತ ಯೇಸುವ ಮೂಲಕ ನಮಗೆ ವರವಾಗಿ, ಗಿಫ್ಟಾಗಿ ಕೊಡಲ್ಪಟ್ಟಿದೆ. ಅದನ್ನು ನಾವು ನಮ್ಮ ಶ್ರಮದಿಂದ, ನಮ್ಮ ಒಳ್ಳೆಯ ಕಾರ್ಯಗಳಿಂದ ಪಡೆದುಕೊಂಡಿಲ್ಲ, ಬಟ್ ಕೇವಲ ನಂಬುವ ಮೂಲಕ, ಯೇಸು ಸ್ವಾಮಿಯನ್ನು ಅಂಗೀಕರಿಸುವ ಮೂಲಕ ನಾವೊಂದು ವರವನ್ನು ಹೊಂದಿಕೊಂಡಿದ್ದೇವೆ. ಮತ್ತು ಈ ಒಂದು ನೀತಿ, ಅದಕ್ಕೆ ನಾವು ನೋಡ್ತೇವೆ ಸರ್ವ ಆಯುಧದಲ್ಲಿ ನೀತಿ ಕೂಡ ಒಂದು ಆಯುಧ ಆಗಿದೆ. ದ ಬ್ರೆಸ್ಟ್ ಪ್ಲೇಟ್ ಆಫ್ ರೈಚಸ್ನೆಸ್,
ಯಾಕಂದರೆ ಇವತ್ತು ನಮ್ಮ ಮನಸ್ಸಾಕ್ಷಿ, ನಮ್ಮ ಹೃದಯ ಫಸ್ಟ್ ಗಾರ್ಡ್ ಆಗಬೇಕಾಗಿದೆ. ನೋಡ್ತೇವೆ ಆಯುಧ ಸರ್ವಾಯುಧದಲ್ಲಿ ಬ್ರೆಸ್ಟ್ ಪ್ಲೇಟ್ ಚೆಸ್ಟಿಗೆ ಹಾಕಿರ್ತಾರೆ. ಅಂದರೆ ನಿಮ್ಮ ಹಾರ್ಟ್, ನಿಮ್ಮ ಮನಸ್ಸು ಹಾಗೂ ನಿಮ್ಮ ಅಂತರ್ಯ ಮನುಷ್ಯ ಇದು ಕ್ರಿಸ್ತನಲ್ಲಿ ಪ್ರೊಟೆಕ್ಟ್ ಆಗಿದೆ. ಇವತ್ತು ನೀವು ಧೈರ್ಯವಾಗಿ ಹೇಳುವ ಅಧಿಕಾರವನ್ನು ಇವತ್ತು ಕ್ರಿಸ್ತ ಯೇಸುವಿಗೆ ಕೊಟ್ಟಿದ್ದಾನೆ. ನಾನು ಕ್ರಿಸ್ತ ಯೇಸುವಿನಲ್ಲಿ ನೀತಿವಂತನಾಗಿದ್ದೇನೆ ಎಂಬುದಾಗಿ. ಅದೇ ನಿಮಗೆ ಆಧಾರ, ಧರ್ಮವೇ ನಿಮಗೆ ಆಧಾರ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ಈ ರೈಚಸ್ನೆಸ್ ಯಾರು ಅರ್ಥ ಮಾಡ್ಕೊಂಡಿದೆ, ನನ್ನ ನೀತಿ ಅಲ್ಲ, ನನ್ನ ಒಳ್ಳೆ ಕ್ರಿಯೆಗಳಲ್ಲ, ಬದಲಾಗಿ ಉಚಿತವಾಗಿ ಕ್ರಿಸ್ತ ಯೇಸು ನಂಬುವ ಮೂಲಕ ಹೊಂದಿಕೊಂಡಿರುವಂಥ ನೀತಿ. ಹಾಗಾಗಿ ಈ ನೀತಿ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಓಕೆ, ಇಲ್ಲಿ ನೋಡೋಕ್ಕೆ ಸಾಧ್ಯ, ಧರ್ಮವೇ ನಿನಗೆ ಆಧಾರ. ನೀನು ಯಾವಾಗ ಈ ಒಂದು ನೀತಿ ನಿಮಗೆ ಅರ್ಥ ಆಗಿದೆ, ಈ ಕೃಪೆಯಲ್ಲಿ ನೀವು ಇದ್ದೀರಾ, ನಿಮಗೆ ನೀನು ಹಿಂಸೆ ದೂರವಾಗಿರುವಿ, ನೀನು ಹಿಂಸೆಗೆ ದೂರವಾಗಿರುವಿ, ನಿನಗೆ ಹತ್ತಿರ ಹೆದರಿಕೆ ಇರುವುದಿಲ್ಲ. ಫಸ್ಟ್ ಥಿಂಗ್, ನೀವು ಈ ಒಂದು ವರ್ಷದಲ್ಲಿ ಬರುವಂಥ ಎಲ್ಲ ವ್ಯಾಧಿಯ, ಈಗ COVID-19 ಸ್ಟಾರ್ಟ್ ಆಗಿ 2 ವರ್ಷ ಆಯಿತು, ಅನೇಕ ವೇರಿಯಂಟ್ಸ್, ಡೆಲ್ಟಾ ವೇರಿಯಂಟ್ ನೋಡಿದ್ದೀವಿ, ಒಮಿಕ್ರಾನ್ ವೇರಿಯಂಟ್, ಅಥವಾ ಇನ್ನು ಬರುವಂಥ ಎಲ್ಲ ರೀತಿಯಾದ ವ್ಯಾಧಿಗಳು, ಹೊಸ ವೈರಸ್, ಹೊಸ ಇನ್ಫೆಕ್ಷನ್ ಡಿಸೀಸ್, ಯಾವುದೇ ಬಂದರೂ ನಿಮ್ಮ ಕುಟುಂಬ ಹಾಗೂ ನೀವು ಅದರಿಂದ ದೂರ ಆಗಿರ್ತೀರ. ಯಾಕೆಂದರೆ ದೇವರ ವಾಕ್ಯ ನಿಮಗೆ ಆಧಾರ, ದೇವರ ನೀತಿ ನಿಮಗೆ ಆಧಾರ. ನೀವು ಮಾತಾಡಿ, ನಾನು ಈ ವ್ಯಾಧಿನ ನಿರಾಕರಿಸ್ತೇನೆ, ಯಾಕೆಂದರೆ ಕ್ರಿಸ್ತನ ನೀತಿ ನನ್ನೊಳಗಿದೆ, ಕ್ರಿಸ್ತನ ಜೀವ ನನ್ನೊಳಗಿದೆ, ಯೇಸು ನನಗೋಸ್ಕರ ನನ್ನನ್ನು ಗುಣಪಡಿಸಲು ಆತನು ತನ್ನ ದೇಹದಲ್ಲಿ ಗಾಯವನ್ನು ತೆಗೆದುಕೊಂಡ. ಹೇಳಿ, ಯೇಸುವಿನ ಗಾಯದಿಂದ, ಒಂದು ವೇಳೆ ವ್ಯಾಧಿಯಲ್ಲಿ ಇರುವುದಾದರೆ ನೀವು ಚಿಂತೆ ಪಡಬೇಡಿ, ಬದಲಾಗಿ ನೀವು ಮಾತಾಡಿ. ನಿಮಗೋಸ್ಕರ ದೇವರು ಕೊಟ್ಟಂಥ ವಾಗ್ದಾನ, ಆರೋಗ್ಯದ ವಚನ 1 ಪೇತ್ರ 2:24, ಆತನ ಬಾಸೊಣ್ಣೆಯಿಂದ ನನ್ನ ರೋಗ ವಾಸಿಯಾಗಿದೆ ಎಂಬ ವಾಕ್ಯ ತೆಗೆದುಕೊಂಡು ನೋಡೋಣ. 1 ಪೀಟರ್ 2:24, ಒಂದು ವೇಳೆ ಯಾವುದಾದರೂ ಒಂದು ವ್ಯಾಧಿಯಲ್ಲಿ, ಬಲನೆತೆಯಲ್ಲಿ ನೀವು ಬಳಲ್ತಾ ಇದ್ದರೆ, ಗಾಡ್ ಈಸ್ ವಿಲ್ಲಿಂಗ್, ದೇವರ ಯಾವಾಗಲೂ ಆತನು ಮನಸ್ಸುಳ್ಳನಾಗಿದ್ದಾನೆ, ಆಲ್ರೆಡಿ ನಿಮಗೆ ಆ ಆರೋಗ್ಯವನ್ನು ಕೊಟ್ಟಿದ್ದಾನೆ. ಇಲ್ಲಿ ವಾಕ್ಯ ಅನೇಕರು ಗುಣಪಡಿಸು ಅಂತ ಪ್ರಾರ್ಥಿಸೋದನ್ನು ನಾವು ಕೇಳಿದ್ದೇವೆ. ಆದರೆ ವಾಕ್ಯ ಹೇಳ್ತದೆ, ನೀವು ಆಲ್ರೆಡಿ ಯೇಸುವಿನ ಗಾಯದಿಂದ ಗುಣ ಆಗಿದ್ದೀರಾ. ಈಗ ನೀವು ಗುಣ ಆಗಿದ್ದನ್ನು ನೀವು ಮಾತಾಡುವಾಗ ನೀವು ಸ್ವಸ್ಥತೆಯನ್ನು ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸುವಂತರಾಗಿದ್ದೀರ. 1 ಪೀಟರ್ 2:24, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ. ನೋಡಿ, ಎಲ್ಲಿ ತನಕ ಪಾಪ ಇದೆ ಅಲ್ಲಿ ಆರೋಗ್ಯ ಇಲ್ಲ, ಅಲ್ಲಿ ಸಮಾಧಾನ ಇಲ್ಲ, ಅಲ್ಲಿ ಬಿಡುಗಡೆ ಇಲ್ಲ, ಅಲ್ಲಿ ಸಮೃದ್ಧಿ ಇಲ್ಲ, ಅಲ್ಲಿ ಐಶ್ವರ್ಯ ಇಲ್ಲ, ಅಲ್ಲಿ ನಿತ್ಯ ಜೀವ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಇವತ್ತು ನೀವು ಕ್ರಿಸ್ತ ಯೇಸು ನಂಬುವ ಮೂಲಕ ನಿಮ್ಮ ಪಾಪದ ಪಾಲಿ ನೀವು ಸತ್ತವರಾಗಿದ್ದೀರ. ನಿಮ್ಮ ಪಾಪ ಕ್ರಿಸ್ತ ಯೇಸುನ್ನು ಹೊತ್ತುಕೊಂಡು ತೀರಿಸಿದ್ದಾನೆ. ಇದನ್ನು ಅರ್ಥ ಮಾಡ್ಕೊಂಡು, ವೆರಿ ಇಂಪಾರ್ಟೆಂಟ್, ಅನೇಕರು ನಾನಿನ್ನೂ ಪಾಪಿ, ನಾನು ಇನ್ನೂ ಪಾಪದಲ್ಲೇ ಇದ್ದೇನೆ. ಎಲ್ಲಿ ತನಕ ನೀವು ಪಾಪದಲ್ಲಿದ್ದೀರಾ, ಪಾಪದ ಮನೋಭಾವದಲ್ಲಿದ್ದೀರಾ, ನೀವು ಬಿಡುಗಡೆಯಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಿಮ್ಮ ಪಾಪವನ್ನು ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಹೊತ್ತುಕೊಂಡು ತೀರಿಸಿದ್ದಾನೆ. ಆಮೆನ್. ಇಲ್ಲಿ ನೋಡ್ತೇವೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳು, ಅಂದರೆ ಯೇಸು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಆಮೆನ್. ದ ವರ್ಡ್ ಈಸ್ ಸೋ ಕ್ಲಿಯರ್, ಗುಣ ಆಗುತ್ತೆ, ಆಗುವಂಥದ್ದಾಗಿದೆ ಅಂತ ಇಲ್ಲಿ ಕಂಡೀಷನ್ ಆಗಿ ಮಾತಾಡಿಲ್ಲ, ಬದಲಾಗಿ ಆ ಎಲ್ಲ ಕಂಡೀಷನನ್ನು ಯೇಸುಸ್ವಾಮಿ ಫುಲ್ಫಿಲ್ ಮಾಡಿದ್ದಾನೆ. ಆತ ನಮ್ಮ ಪಾಪವನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ತೀರಿಸಿದ್ದಾನೆ. ಶಿಲುಬೆ ಅಂದರೆ ಮರದ ಕಂಬಿಗೆ ಆತನು ಹೇಳಿದ್ರು, ಅಂದರೆ ಮರದ ಮೇಲೆ ತೂಗಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನ ಮೇಲೆ, ಅಂದರೆ ನನ್ನ ಶಾಪ, ನನ್ನ ದರಿದ್ರತನ, ನಮ್ಮ ಎಲ್ಲ ರೋಗವನ್ನು ಯೇಸು ತಾನೇ ಶಿಲುಬೆಯಲ್ಲಿ ತನ್ನ ದೇಹದ ಮೇಲೆ ಹೊತ್ತುಕೊಂಡು ತೀರಿಸಿದ್ದಾನೆ, ಮತ್ತು ಆತನ ಬಾಸುಣ್ಣೆಯಿಂದ ನಮಗೆ ರೋಗ ವಾಸಿಯಾಯಿತು.
ಆಮೇನ್. ಬಿಲೀವ್ ದ ವರ್ಡ್. ಒಂದು ವೇಳೆ ವ್ಯಾಧಿ ಇರುವುದಾದರೆ ನೀವು ಇದನ್ನು ಮಾತಾಡ್ರಿ, ನಾನು ಯೇಸುವಿನ ಗಾಯಗಳಿಂದ ಗುಣವಾಗಿದೆ, ಯೇಸುವಿನ ಪ್ರತಿಯೊಂದು ಸುರಿಸ ರಕ್ತ ನನ್ನ ಪಾಪವನ್ನು ತೊಳೆದು ನನ್ನನ್ನು ಶುದ್ಧರನ್ನಾಗಿ ಮಾಡಿದೆ. ಹೇಳಿ ನಾನು ಕ್ರಿಸ್ತ ಯೇಸುನಲ್ಲಿ ನನ್ನ ನೀತಿವಂತನಾಗಿ ಜೀವಿಸುವ ಹಾಗೆ ಆತನು ಮಾಡಿದ್ದಾನೆ. ಆಮೆನ್. ಯು ಆರ್ ನೋ ಮೋರ್, ನೀವು ಇನ್ನೂ ಪಾಪಿಯೆಲ್ಲ, ಬದಲಾಗಿ ಕ್ರಿಸ್ತ ಯೇಸು ನಂಬುವ ಮೂಲಕ ನೀವು ನೀತಿವಂತರಾಗಿದ್ದೀರಾ, ದೇವರ ಜೀವ ನಿಮ್ಮೊಳಗಿದೆ. ಆಮೆನ್. ಆ ಈ ಒಂದು ಸತ್ಯವನ್ನು ಯಾವಾಗಲೂ ಪ್ರಕಟಿಸ್ರಿ, ಈ ಸತ್ಯವನ್ನು ಯಾವಾಗಲೂ ಮಾತಾಡ್ರಿ. ಆಮೆನ್. ಅದಕ್ಕೆ ಇಲ್ಲಿ ನೋಡಲಿಕ್ಕೆ ಸಾಧ್ಯ, ಧರ್ಮವೇ ನಿನಗೆ ಆಧಾರ, ನೀನು ಹಿಂಸೆಗೆ ದೂರವಾಗಿರುವಿ, ನಿನಗೆ ಹೆದರಿಕೆ ಇರುವುದಿಲ್ಲ, ನಾಶನವು ದೂರವಾಗಿರುವುದು, ನಿಮ್ಮನ್ನು ನೋಡಿ ನಾಶ ಹತ್ರಕ್ಕೆ ಬರುವುದಿಲ್ಲ, ವ್ಯಾಧಿ ಹತ್ರ ಬರುವುದಿಲ್ಲ. ನೀನು ಬೇಟೆಗಾರನ ಬಲೆಯಿಂದಲೂ ಮರಣಕರವಾದ ವ್ಯಾಧಿಯಿಂದಲೂ ತಪ್ಪಿಸೋನು ಆತನೇ, ನೀವಲ್ಲ, ನಿಮ್ಮ ಪಾರ್ಟ್ ಅಲ್ಲ ಇದು, ಇದು ದೇವರ ಪಾರ್ಟ್. ನೀವು ಕ್ರಿಸ್ತ ಯೇಸುವಿನಲ್ಲಿ ಇರುವುದರಿಂದ ನಿಮ್ಮ ವಿರುದ್ಧವಾಗಿ ಕಲ್ಪಿಸುವ ಯಾವ ಆಯುಧ ಕೂಡ ಜಯಿಸಲಾರದು, ನಿಮ್ಮ ವಿರುದ್ಧವಾಗಿ ಬರುವಂಥ ನಾಶ ನಿಮ್ಮನ್ನು ಮುಟ್ಟುವುದಿಲ್ಲ, ನಿಮ್ಮ ವಿರುದ್ಧವಾಗಿ ಏಳುವಂಥ ವ್ಯಾಧಿಗಳು, ಅನಾರೋಗ್ಯಗಳು, ವೈರಸ್ ಅಥವಾ ಇನ್ಯಾವುದೇ ಒಂದು ರೋಗ ಈ ಲೋಕದಲ್ಲಿ ತುಂಬಿಕೊಂಡಿದ್ದರೂ ಅದು ನಿಮ್ಮನ್ನು ಮುಟ್ಟುವುದಿಲ್ಲ. ನಾವು ನೋಡಲಿಕ್ಕೆ ಸಾಧ್ಯ ಯಾವ ರೀತಿಯಾಗಿ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು 430 ವರ್ಷ ಇದ್ದರೂ ಕೊನೆಯಲ್ಲಿ ಮೋಶೆನ ದೇವರು ಕಳಿಸ್ತಾರೆ. ಆ ಒಂದು ಫರೋನ ರಾಜನಿಗೆ ದೇವರು ಮಾತಾಡಲಿಕ್ಕೆ, ಅಂದರೆ ಮೋಶೆ ಮುಖಾಂತರ ಮಾತಾಡಲಿಕ್ಕೆ ಹೇಳುವಂಥ ವೇಳೆಯಲ್ಲಿ ಅನೇಕ 10 ರೀತಿಯಾದ ವಿಪತ್ತುಗಳನ್ನು ಬರ ಮಾಡ್ತಾರೆ ದೇವರು. ಆದರೆ ಅದೇ ದೇಶದಲ್ಲಿ ಇರುವಂಥ ಇಸ್ರಾಯೇಲರ ಒಂದು ಪಾಳೆಯಲ್ಲಿ ಯಾವ ವ್ಯಾಧಿ, ಯಾವ ವಿಪತ್ತು ಮುಟ್ಟುವುದಿಲ್ಲ. ಐಗುಪ್ತ ದೇಶದಲ್ಲಿದ್ದರೆ ಮಾತ್ರ ಆ ಒಂದು ವಿಪತ್ತುಗಳು, ಅನೇಕ ವಿಪತ್ತುಗಳು ನೋಡ್ತೇವೆ, ಅದರಲ್ಲಿ ಯಾವ ಒಂದು ವಿಪತ್ತು ಕೂಡ ಇಸ್ರಾಯೇಲ್ ಜನರು ಅವರ ಜೀವಿತದಲ್ಲಿ, ಅವರ ಕುಟುಂಬದಲ್ಲಿ, ಅವರ ಪಶುಗಳಲ್ಲಿ ನಾವು ನೋಡೋದೇ ಇಲ್ಲ. ಇವತ್ತು ನಾವು ಕ್ರಿಸ್ತ ಯೇಸುವನ್ನು ನಂಬುವ ಮೂಲಕ ಆತ್ಮೀಯ ಇಸ್ರಾಯೇಲ್ಗಳಾಗಿದ್ದೇವೆ. ಈ ಲೋಕ ಎಂಬಂಥದ್ದು ಐಗುಪ್ತವಾಗಿದೆ. ಐಗುಪ್ತದಲ್ಲಿ ಬರುವಂಥ ಯಾವ ವ್ಯಾಧಿ, ಯಾವ ಹಿಂಸೆ, ಯಾವ ನಾಶ, ಯಾವ ರೀತಿಯಾದ ಆರ್ಥಿಕ ಕುಸಿತ ಇವತ್ತು ನನ್ನ ಜೀವಿತ ನಿನ್ನ ಜೀವಿತದಲ್ಲಿ ನಾವು ಅನುಭವಿಸುತ್ತಿಲ್ಲ. ಯಾಕೆಂದರೆ ದೇವರು ನಮ್ಮನ್ನು ಈ ಲೋಕದಿಂದ ಬೇರ್ಪಡಿಸಿದ್ದಾನೆ. ದೇವರು ನಮ್ಮನ್ನು ನಿಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ. ಇವತ್ತು ನಮ್ಮ ಒಳ್ಳೆತನದಿಂದ ದೇವರು ನಮ್ಮನ್ನು ಬ್ಲೆಸ್ ಮಾಡುವುದಲ್ಲ, ಬದಲಾಗಿ ಯೇಸು ಕ್ರಿಸ್ತ ನಂಬುವ ಮೂಲಕ ಪರಲೋಕದ ಎಲ್ಲ ಆತ್ಮೀಯ ವರಗಳು ನಮ್ಮೊಳಗಿದೆ ಮತ್ತು ಸಕಲ ಆಶೀರ್ವಾದಗಳು ಇವತ್ತು ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಒದಗಿ ಬಂದಿದೆ. ಆಮೆನ್. ಸೊ ಅದಕ್ಕೆ ಇಲ್ಲಿ ನೋಡ್ತೇವೆ, ಯಾರು ಕ್ರಿಸ್ತನನ್ನು ಆತುಕೊಂಡಿದ್ದಾರೆ, ದೇ ವಿಲ್ ಎಕ್ಸ್ಪೀರಿಯನ್ಸ್, ಅವರು ಪ್ರತಿ ದಿನದಲ್ಲಿ ದೇವರ ವಿಶೇಷವಾದ ಕೃಪೆಯನ್ನು ನೀವು ಅನುಭವಿಸುವಂತರಾಗಿದ್ದಾರೆ. 2022 ಈ ಲೋಕಕ್ಕೆ ಅದು ಅಧಿಕ ಕತ್ತಲು, ಅಧಿಕ ಕನ್ಫ್ಯೂಷನ್ ಇರ್ಬೋದಾದರೆ ದೇವರ ಮಕ್ಕಳಿಗಾದರೂ ನೀವು ಬೆಳಕಾಗಿ ಪ್ರಜ್ವಲಿಸುವಂತರಾಗಿದ್ದೀರ. ಇವತ್ತು ನಿಮ್ಮನ್ನು ನೋಡುವಾಗ ಜನರು ಕ್ರಿಸ್ತನ ಅರಿತುಕೊಳ್ಳುವಂತರಾಗಿದ್ದಾರೆ, ನಿಮ್ಮ ಬಳಿಗೆ ಜನರು ಬರುವಂತರಾಗಿದ್ದಾರೆ, ಸಭೆ ನಿಮ್ಮ ಮುಖಾಂತರವಾಗಿ ಅದು ವಿಸ್ತರಿಸಲ್ಪಡುವಂಥದ್ದಾಗಿದೆ. ಆಮೆನ್. ಯಾಕೆಂದರೆ ದೇವರು ನಿಮ್ಮೊಳಗಿದ್ದಾನೆ, ಇವರ ದೇವರು ನಿಜವಾದ ದೇವರೆಂಬುದಾಗಿ ಅರಿಯುವಂಥ ದಿನ ಸಮೀಪವಾಗಿದೆ. ಆಮೆನ್. ಅದಕ್ಕೆ ಇಲ್ಲಿ ನೋಡ್ತೇವೆ ಪ್ರಿಯರೇ, ನೀವು ಭಯದಲ್ಲಿರುವುದಿಲ್ಲ, ನೀವು ಮಾತಾಡ್ರಿ, ನನಗೆ ಅಧಿಕ ಸುಕ್ಷೇಮ ಉಂಟಾಗಿದೆ, ಯಾಕಂದರೆ ಕ್ರಿಸ್ತನು ನನ್ನಲ್ಲಿದ್ದಾನೆ, ದೇವರ ಜೀವ ನನ್ನೊಳಗಿದೆ ಎಂಬುದಾಗಿ. ಆಮೆನ್. ಹೇಳಿ ಇಲ್ಲಿ, ಧರ್ಮವೇ ನನಗೆ ಆಧಾರ, ಧರ್ಮವೇ ನಿನಗೆ ಆಧಾರ, ನೀನು ಹಿಂಸೆಗೆ ದೂರವಾಗಿರುವಿ, ನಿನಗೆ ಹೆದರಿಕೆ ಇರುವುದಿಲ್ಲ, ನಾಶನವು ದೂರವಾಗಿರುವುದು, ನಿನ್ನ ಹತ್ತಿರಕ್ಕೆ ಬಾರದು. ಅದು ಸ್ಟಾಪ್. ನಾವು ನೋಡ್ತೇವೆ ಒಂದು ಬೀಚಲ್ಲಿ ನೀವು ನಿಂತ್ಕೊಂಡಾಗ ಅಲೆಗಳು ಅಪ್ಪಳಿಸ್ತಾ ಬಂದು ಆ ಸ್ಯಾಂಡ್ ಆ ಮರಳಿನ ಮೇಲೆ ಹೀಗೆ ಬರುತ್ತೆ, ಇನ್ನೇನು ಬಂದು ನಿಮ್ಮನ್ನು ಅಪ್ಪಳಿಸ್ತದೆ, ಆದರೆ ಅದೇನಾಗುತ್ತೆ, ಬಂದು ಹಾಗೇ ವಾಪಸ್ ಹೋಗ್ತದೆ. ಹಾಗೆ ನಿಮ್ಮ ವಿರುದ್ಧವಾಗಿ ಕಲ್ಪಿಸಿದ ಆಯುಧಗಳು ಅಥವಾ ಈ ಲೋಕದಲ್ಲಿ ಬರುವಂಥ ವ್ಯಾಧಿಗಳು ಅದರಲ್ಲಿ ನಿಮ್ಮನ್ನು ನುಂಗುವ ಹಾಗೆ ನಿಮ್ಮ ವಿರುದ್ಧವಾಗಿ ಬರ್ಬೋದು. ಅದು ಎಷ್ಟು ವೇಗವಾಗಿ ನಿಮ್ಮ ವಿರುದ್ಧವಾಗಿ ಬರ್ತದೋ ಅಷ್ಟು ಅದು ಭಯದಲ್ಲಿ
ಅದು ನಿಮ್ಮಿಂದ ಹೋಗುವಂಥದ್ದಾಗಿ. ಯಾಕೆಂದರೆ ನೀವು ದೇವರ ಆತ್ಮನ ಬಲದಲ್ಲಿ ಚಲಿಸುವಂಥ ಮಕ್ಕಳಾಗಿದ್ದೀರ. ನಾವೊಂದು ವಾಕ್ಯವನ್ನು ಓದಲಿಕ್ಕೆ ಬಯಸ್ತೇನೆ. ಏಷಾಯ 59:21 ವಾಕ್ಯ ಓದಕ್ಕೆ ಬಯಸ್ತೇನೆ. 20:21 ಆದರೆ ಚಿಯೋನಿಗೂ ದ್ರೋಹವನ್ನು ಬಿಟ್ಟು ಬಿಟ್ಟ ಯಾಕೋಬರ ಬಳಿಗೂ ವಿಮೋಚಕನಾಗಿ ಬರುವನು. ಯೋಹೋನೇ ಇದನ್ನು ನುಡಿದಿದ್ದಾನೆ. ನಾನಂತೂ ಅವನೊಂದಿಗೆ ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ನೋಡಿರಿ, ನಿಮ್ಮಲ್ಲಿ ಅವಶೇಷಿಸಿರುವ ನನ್ನ ಆತ್ಮವು ನಿನ್ನ ಬಾಯಿಗೆ ನಾನು ಕೊಟ್ಟಿರುವ ಮಾತುಗಳು ನಿಮ್ಮ ಬಾಯಿಂದಾಗಲಿ, ನಿಮ್ಮ ಸಂತತಿಯ ಬಾಯಿಂದಾಗಲಿ, ನಿಮ್ಮ ಸಂತತಿಯ ಸಂತಾನದ ಬಾಯಿಂದಾಗಲಿ ಇಂದಿನಿಂದ ಎಂದಿಗೂ ತೊಲಗುವುದಿಲ್ಲ ಎಂದು ಅನ್ನುತ್ತಾನೆ. ಇವತ್ತು ದೇವರ ವಾಕ್ಯ, ದೇವರ ಜೀವ ಅದು ನಿಮ್ಮ ಒಳಗಿದೆ. ನೀವು ವಾಕ್ಯವನ್ನು ಮಾತಾಡುವಾಗ ನಿಮ್ಮ ವಿರುದ್ಧವಾಗಿ ಬರುವಂಥ ಸಮಸ್ಯೆಗಳು ಅದು ನಿಮ್ಮ ವಿರುದ್ಧವಾಗಿ ನಿಲ್ಲುವುದಿಲ್ಲ. ಯಾಕೆಂದರೆ ನೀವು ಆತ್ಮದಲ್ಲಿ ನಿಲ್ಲುವಾಗ ಎಲ್ಲ ವೈರಿಯ ಕಾರ್ಯಗಳು ಅದು ಯಾವ ರೀತಿಯಾಗಿ ದೊಡ್ಡ ಪ್ರವಾದಂತೆ ಬಂದರೂ ಯಾವುದೂ ಕೂಡ ನಿಮ್ಮ ಎದುರಿಗೆ ನಿಲ್ಲುವುದಿಲ್ಲ. ಬದಲಾಗಿ ಅದು ನಿಮ್ಮನ್ನು ಬಿಟ್ಟು ನಿಮ್ಮಿಂದ ದೂರ ಓಡಿ ಹೋಗುವಂಥದ್ದಾಗಿದೆ. ಅದಕ್ಕೆ ಇಲ್ಲಿ ಏಷಾಯ 54 ಓದಿದ್ವಿ, ಇದು ಯಾವುದು ಕೂಡ ನಿಮ್ಮ ಹತ್ತಿರಕ್ಕೆ ಬಾರುವುದಿಲ್ಲ, ಯಾವ ಹಿಂಸೆಯು ಕೂಡ ನಿಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಇಲ್ಲಿ ನೋಡ್ತೇವೆ 15 ನೋಡು, ಯಾರಾದರೂ ನಿನ್ನ ಸಂಗಡ ವ್ಯಾಜ್ಯವಾಡಿದರೆ ಅದು ನನ್ನ ಅಪ್ಪಣೆಯಿಂದ ಅಲ್ಲ. ಯಾರು ನಿನ್ನ ಮೇಲೆ ವ್ಯಾಜ್ಯವಾಡುತ್ತಾರೋ ಅವರು ನಿನ್ನ ನಿಮಿತ್ತ ಕೆಡವಲ್ಪಡೋರು. ಏಮನ್. ಇವತ್ತು ನಿಮ್ಮ ವಿರುದ್ಧವಾಗಿ ಬಂದಂಥ ವ್ಯಾಧಿಗಳು ಅದು ನಿಮ್ಮ ನಿಮಿತ್ತ, ಯಾಕಂದರೆ ನಿಮ್ಮಲ್ಲಿ ದೇವರ ಜೀವ ಇದೆ, ದೇವರ ಆತ್ಮನಿದ್ದಾನೆ, ದೇವರ ವಾಕ್ಯ ಇದೆ. ನಾವು ನೋಡ್ತೇವೆ ಎರಿಯಮ್ಮನಿಗೆ ದೇವರು ಮಾತಾಡ್ತಾನೆ, ದೇವರ ವಾಕ್ಯವು ನಿನ್ನ ಬಾಯಲ್ಲಿಟ್ಟಿದ್ದೇನೆ, ಕಿತ್ತು ಹಾಕೋದಕ್ಕೂ ಕೆಡುವುದಕ್ಕೂ ನಾಶಪಡಿಸೋಕ್ಕೂ, ಅಂದರೆ ವೈರಿಯ ಎಲ್ಲ ಕಾರ್ಯಗಳನ್ನು ಕೆಡವಿ ಲಯ ಮಾಡಲಿಕ್ಕೆ, ನಿಮ್ಮ ಪ್ರಾಬ್ಲಮ್ಸ್ನ ನಾಶಪಡಿಸೋದಕ್ಕೆ. ಈ ಲೋಕದಲ್ಲಿ ದೇವರ ರಾಜ್ಯ ವಿರುದ್ಧವಾಗಿ ಕಾರ್ಯಪಡಿಸುವಂಥ ಅಂಧಕಾರ ಶಕ್ತಿಗಳನ್ನ ಮುರಿಲಿಕ್ಕೆ, ಜನರ ಜೀವಿತದಲ್ಲಿ ಪ್ರೇರೇಪಿಸುವಂಥ ಎಲ್ಲ ದುಷ್ಟ ಆತ್ಮನ ಇನ್ಫ್ಲುಯೆನ್ಸನ್ನು ಮುರಿಲಿಕ್ಕೆ ದೇವರು ನನಗೆ ನಿನಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಇವತ್ತು ನಾವು ನೀವು ಎದ್ದು ಮಾತಾಡುವಾಗ ದೇವರ ವಾಕ್ಯ ಈ ಒಂದು ಲೋಕದಲ್ಲಿ ಪ್ರಬಲವಾಗಿ ಅದು ಕಾರ್ಯಪಡಿಸುವಂಥದ್ದಾಗಿದೆ. ಇವತ್ತು ದೇವರು ನನ್ನಕ್ಕೆ ನಿನ್ನ ಕೇಳಿ ಈ ಒಂದು ಆಯುಧವನ್ನು ಕೊಟ್ಟಿದ್ದಾನೆ. ಎಮ್ಮನೆ FS 6 ನೋಡ್ತೇವೆ, ನಾವು ದೇವರ ವಾಕ್ಯವೆಂಬ ಕತ್ತಿಯನ್ನು, ನಾವು ಬೇರೆ ಆಯುಧಗಳನ್ನೆಲ್ಲ ನೋಡ್ತೇವೆ ನಮ್ಮ ಪ್ರೊಟೆಕ್ಷನಿಗೋಸ್ಕರ, ಆದರೆ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡ್ಕೊಂಡು ನಾವು ಸಕಲ ವಿಧವಾದ ಪ್ರಾರ್ಥನೆಯಲ್ಲಿ, ಅಂದರೆ ಆತ್ಮದಲ್ಲಿ ನಾವು ಪ್ರಾರ್ಥಿಸುವಂಥದ್ದು, ಪ್ರೇಯಿಂಗ್ ಇನ್ ಸ್ಪಿರಿಟ್ ಆ್ಯಂಡ್ ಯೂಸಿಂಗ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯವನ್ನು ಉಪಯೋಗಿಸುವ ಮೂಲಕ ನಮ್ಮ ವಿರುದ್ಧವಾಗಿರೋ ಬಂದ ಸಂಗತಿಗಳನ್ನು ನಾವು ಕೆಡವಿ ಹಾಕುವಂಥದ್ದಾಗಿದೆ. ಅಷ್ಟು ಮಾತ್ರ ಅಲ್ಲ, ಈ ಲೋಕದಲ್ಲಿ ಕಾರ್ಯಪಡಿಸುವಂಥ ಅಂಧಕಾರ ಶಕ್ತಿಯನ್ನು ನಾವು ದೇವರ ವಾಕ್ಯದ ಮೂಲಕ ನಾವು ಬಿಡಿಸುವಂತರಾಗಿದ್ದೇವೆ. ಆಮೇಲೆ ಮತ್ತು ನಾವು ದೇವರ ರಾಜ್ಯವನ್ನು ವಿಸ್ತಾರ ಮಾಡುವಂತರಾಗಿದ್ದೇವೆ. ಏಮನ್. ನೀವೆಲ್ಲ ದೇವರಿಂದ ಹುಟ್ಟಿದವರಾಗಿದ್ದೀರ, ದೇವರ ಜೀವ ನಿಮ್ಮೊಳಗಿದೆ, ಮತ್ತು ನಮ್ಮಲ್ಲಿರುವ ಆತನು ಲೋಕದಲ್ಲಿರುವ ಆತನಿಗಿಂತ ದೊಡ್ಡವನಾಗಿದ್ದೇನೆ. ಏಮನ್. ಮತ್ತು ನೀವು ಲೋಕವನ್ನು ಜಯಿಸಿದವರಾಗಿದ್ದೀರ. ಏಮನ್. ಯು ಆರ್ ನಾಟ್ ಎನ್ ಆರ್ಡಿನರಿ ಪರ್ಸನ್. ನೀವು ಮಾತಾಡಿ, ನಾನು ದೇವರಿಂದ ಹುಟ್ಟಿದವನಾಗಿದ್ದೇನೆ ಮತ್ತು ನಾನು ಈ ಲೋಕವನ್ನು ಜಯಿಸಿದವನಂತರಾಗಿದ್ದೇನೆ, ಯಾಕೆಂದರೆ ದೇವರು ನನ್ನೊಳಗಿದ್ದಾನೆ. ಏಮನ್. ಇಲ್ಲಿ ವಾಕ್ಯ ಮುಂದೆ ನಾವು ಓದೋಣ, ಯಾರು ನಿನ್ನ ಮೇಲೆ ವ್ಯಾಜ್ಯವಾಡುತ್ತಾರೋ ಅವರು ನಿನ್ನ ನಿಮಿತ್ತ ಕೆಡವಲ್ಪಡೋರು. ಕೇಳು, ಕೆಂಡವನ್ನು ಓದುತ್ತಾ ಉಪಯುಕ್ತವಾದ ಆಯುಧನ ಉಂಟು ಮಾಡುವ ಕಮ್ಮಾರನ್ನು ಸೃಷ್ಟಿಸಿದವನು ನಾನೇ, ಹಾಳು ಮಾಡುವ ಕಿಡುಕನನ್ನು ನಿರ್ಮಿಸಿದವರು ನಾನೇ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ಏಮನ್. ದಿಸ್ ಇಸ್ ಪ್ರಾಮಿಸ್, ದೇವರು ಕೊಟ್ಟಂಥ ವಾಗ್ದಾನ. ನೀವು ಹಾವುಗಳ ಮೇಲೆ, ಚೀಳುಗಳ ಮೇಲೆ, ವೈರಿಯ ಸಮಸ್ತ ಬಲದ ಮೇಲೆ ತುಳಿಲಿಕ್ಕೆ ದೇವರು ಅಧಿಕಾರ ಕೊಟ್ಟಿದ್ದಾನೆ. ಮತ್ತು ಯಾವ ರೀತಿಯಲ್ಲಾದರೂ ನಿಮಗೆ ಯಾವ ಕೇಡು ನಿಮಗೆ ಆಗದು. ನಾವು ವಾಕ್ಯ ನೋಡಲಿಕ್ಕೆ ಸಾಧ್ಯ. ಇಲ್ಲಿ ಕೂಡ ನೋಡ್ತೇವೆ, ನಿಮ್ಮ ವಿರುದ್ಧವಾಗಿ ಕಲ್ಪಿಸುವ ಯಾವ ಆಯುಧ ಜಯಿಸಲಾರದು. ಮತ್ತು ಇಲ್ಲಿ ನೋಡ್ತೇವೆ,
ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧ ಜಯಿಸಲಾರದು. ಇವತ್ತು ನೋ ವೆಪನ್, ಯಾವ ವ್ಯಾಧಿ, ಯಾವ ಆಯುಧ, ಯಾವ ಸಮಸ್ಯೆ ಅದೆಷ್ಟೇ ದೊಡ್ಡದಾಗಿ ನಿಮ್ಮ ವಿರುದ್ಧವಾಗಿ ನಿಂತರೂ ದೇವರು ನಿಮಗೆ ಆಲ್ರೆಡಿ ಕ್ರಿಸ್ತಯೇಸುವಲ್ಲಿ ಜಯವನ್ನು ಕೊಟ್ಟಿದ್ದಾನೆ. ನೀವು ವಾಕ್ಯವನ್ನು ಡಿಕ್ಲೇರ್ ಮಾಡೋ ಮೂಲಕ ಆ ಜಯವನ್ನು ನೀವು ಸ್ವತಂತ್ರಿಸಿಕೊಳ್ಳುವಂತರಾಗಿದ್ದೀರಾ, ಮತ್ತು ನಿಮ್ಮ ವಿರುದ್ಧವಾಗಿ ಯಾವ ಸಂಗತಿ ಕೂಡ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಆಮೆನ್. ಇಲ್ಲಿ ನೋಡ್ತೇವೆ, ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿ ಎಂದು ನೀನು ಖಂಡಿಸಿವಿ. ದೇವರು ನನ್ನ ಕಿನಿಕಲು ಕೊಟ್ಟಿದ್ದಾನೆ. ಇವತ್ತು ನೀವು ನೆಗೆಟಿವನ್ನು ಮಾತಾಡೋಕೆ ಹೋಗ್ಬಿಡ್ರಿ, ಯಾರನ್ನ ಜಡ್ಜ್ ಮಾಡೋಕೆ ಹೋಗ್ಬೇಡಿ. ಇವತ್ತು ನಿಮ್ಮ ವಿರುದ್ಧವಾಗಿ ಬಂದ ಸಮಸ್ಯೆಯನ್ನು ನೀವು ವಾಕ್ಯದ ಮೂಲಕವಾಗಿ ನೀವು ಮಾತಾಡುವಾಗ ನೀವು ವೈರಿಯ ಪ್ರತಿಯೊಂದು ವಿರೋಧಿಯ ಬಾಯ ಮಾತುವನ್ನು ಖಂಡಿಸುವಂತರಾಗಿದ್ದೀರಾ. ಆಮೆನ್. ಇಲ್ಲಿ ವಾಕ್ಯ ಹೇಳ್ತದೆ ಮುಂದೆ, ಈ ಸ್ಥಿತಿಯೇ ಯಹೋವನ ಸೇವಕರ ಸ್ವಾಸ್ಥ್ಯವು, ನಾನು ದಯಪಾಲಿಸುವ ಸದ್ಧರ್ಮ ಫಲವು ಆಗಿದೆ ಎಂದು ಯಹೋವನು ಅನ್ನುತ್ತಾನೆ. ಆಮೆನ್. ದಿಸ್ ಇಸ್ ಯುವರ್ ಪೊಸಿಷನ್. ಇದು ನಿಮ್ಮ ಸ್ಥಾನ. ಅದು ಕ್ರಿಸ್ತ ಯೇಸುನಲ್ಲಿ ದೇವರು ಕೊಟ್ಟಂಥ ಸದ್ಧರ್ಮ ಫಲ, ಅಂದರೆ ಗಿಫ್ಟ್ ಆಫ್ ರೈಚಸ್ನೆಸ್. ದೇವರು ಕೊಟ್ಟಂಥ ನೀತಿಯ ಒಂದು ಫಲ ಆಗಿದೆ, ನೀತಿಯ ವರ ಆಗಿದೆ. ಈ ವರ ನೀವು ಭಯಪಡದೆ ನೀವು ಕರ್ತನಲ್ಲಿ ಸುರಕ್ಷಿತರಾಗಿದ್ದು ಯಾವಾಗಲೂ ಎಲ್ಲ ವಿಷಯದಲ್ಲಿ ನೀವು ಕರ್ತನಲ್ಲಿ ಹೆಚ್ಚಳ ಪಡುತ್ತಾ ಆತನಿಗೆ ಕೃತಜ್ಞತೆ ಸಲ್ಲಿಸುವಂಥ ಮಕ್ಕಳಾಗಿ ಇರಬೇಕೆಂಬಂತದ್ದೇ. ಆಮೆನ್. ಸೊ ಈ ಒಂದು ರಾತ್ರಿ ವೇಳೆಯಲ್ಲಿ ಒಂದು ವೇಳೆ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಇದುವರೆಗೆ ಅಂಗೀಕಾರ ಮಾಡಿಲ್ಲ ಅಂದರೆ ಯೇಸು ನಿಮ್ಮನ್ನು ಪ್ರೀತಿಸುವ ಆತನಾಗಿದ್ದಾನೆ. ಯೇಸುನ ಹೃದಯ ಆಹ್ವಾನ ಮಾಡಿರಿ, ಮತ್ತು ಈ ಒಂದು ಪ್ರಾರ್ಥನೆಯಲ್ಲಿ ನನ್ನೊಟ್ಟಿಗೆ ಭಾಗವಹಿಸಿರಿ. ಸ್ತೋತ್ರಪ್ಪ, ಥ್ಯಾಂಕ್ ಯು ಜೀಸಸ್. ತಂದೆಯಾದ ದೇವರೇ, ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. ನಾನು ನಂಬ್ತೇನೆ ನೀನು ನನಗೋಸ್ಕರ 2000 ವರ್ಷ ಹಿಂದೆ ನಿನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಮತ್ತು ನನ್ನ ಪಾಪವನ್ನು ಯೇಸು ತಾನೇ ತನ್ನ ಶಿಲುಬೆಯಲ್ಲಿ ಹೊತ್ತುಕೊಂಡು ತೀರಿಸಿದ್ದಾನೆ, ಮತ್ತು ಆತನ ಸುಸ ರಕ್ತದಿಂದ ನನ್ನೆಲ್ಲ ಪಾಪಗಳು ಪರಿಹಾರ ಆಗಿ ನನಗೆ ಬಿಡುಗಡೆ ಆಯಿತು. ಯೇಸು ನನಗೋಸ್ಕರ ಸತ್ತು ಹೂಣಲ್ಪಟ್ಟು ಮೃತ್ಯುಂಜನ ಎದ್ದಿದೆ ಎಂಬುದಾಗಿ ನಾನು ಹೃದಯದ ನಂಬ್ತೇನೆ ಮತ್ತು ಬಾಯಿಂದ ಅರಿಕೆ ಮಾಡ್ತೇನೆ. ನೀನಿನ ಕರ್ತನು ಒಡೆಯನೆಂಬುದಾಗಿ, ನಿನ್ನ ಮಗನಾಗಿ ನಿನ್ನ ಸ್ವೀಕಾರ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ನೀತಿ ಎಂಬ ವರವನ್ನು ನನಗೆ ಕೊಟ್ಟಿದೆ, ಅದಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧಾತ್ಮವನ್ನು ನನ್ನಲ್ಲಿ ಇರಿಸಿದ್ಯಾ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಎಲ್ಲ ಮಹಿಮೆ ಒಬ್ಬನಿಗೆ ಸಲ್ಲಿಸ್ತೇವೆ, ಯೇಸು ನಾಮದ ತಂದೆಯಾದ ದೇವರೇ. ಆಮೆನ್. ಯು ಆರ್ ಬ್ಲೆಸ್ಡ್. ನೀವು ಆಶೀರ್ವಿಸಲ್ಪಟ್ಟವರು. ನೀವು ಕ್ರಿಸ್ತ ಯೇಸುನಲ್ಲಿ ನೀತಿವಂತರಾಗಿದ್ದೀರಾ. ಯಾರಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ದೀರಾ, ನೀವು ದೇವರ ವಿಶೇಷವಾದ ದಯೆಯನ್ನು ಹೊಂದಿದವರು, ರಕ್ಷಣೆಯನ್ನು ಹೊಂದಿಕೊಂಡ, ನಿತ್ಯ ಜೀವನ ಹೊಂದಿಕೊಂಡಂಥ ಮಕ್ಕಳು ನೀವು ಆಗಿದ್ದೀರಾ. ನಿಮಗೆ ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ನಿಮಗೆ ಕನೆಕ್ಟ್ ಆಗಲಿ, ರೈಟ್ ಟೀಚಿಂಗ್, ಸರಿಯಾದ ಉಪದೇಶ ಮಾಡುವಂಥ ಸಭೆ ಸೇವಕರು ನಿಮಗೆ ಕನೆಕ್ಟ್ ಆಗಲಿ. ನೀವು ಆಶೀರ್ವಿಸಲ್ಪಟ್ಟವರು. ಮತ್ತು ನಾಳೆ ರಾತ್ರಿ ಮತ್ತೊಂದು ಹೊಸ ಎಪಿಸೋಡ್ ಮತ್ತೆ ಸಿಗೋಣ. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ಯು ಆರ್ ಬ್ಲೆಸ್ಡ್.